ಮುಳಬಾಗಿಲು ತಾಲೂಕಿನ ವಾಣಿಗನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ವೇಣುಗೋಪಾಲ ಸ್ವಾಮಿಯ ಜೀರ್ಣೋದ್ಧಾರ ಹಾಗೂ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ರಾಜ್ಯ ಜೆಡಿಎಸ್ ಕೋರ್ ಕಮಿಟಿಯ ಸದಸ್ಯ ಸಮೃದ್ಧಿ ಮಂಜುನಾಥ್ ಅವರು ಭಾಗಿಯಾಗಿದ್ದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮೃದ್ಧಿ ಮಂಜುನಾಥ್, ಗ್ರಾಮ ದೇವರಾದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ. ವೇಣುಗೋಪಾಲ ಸ್ವಾಮಿ ತಾಲೂಕಿನ ಜನತೆಗೆ ಒಳ್ಳೆಯದು ಮಾಡಲಿ ಹಾಗೂ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ರೈತರು ಒಳ್ಳೆಯ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಪಾ ಕಟಾಕ್ಷ ಪ್ರಸಾದ. ಉತ್ನೂರು ಪಂಚಾಯಿತಿ ವಾನಗನಹಳ್ಳಿ ಗ್ರಾಮಸ್ಥರು ವಿಶೇಷವಾಗಿ ಇವತ್ತೇನು ಗ್ರಾಮದೇವರು ವೇಣುಗೋಪಾಲ ಸ್ವಾಮಿ ಒಂದು ಉದ್ಘಾಟನಾ ಸಮಾರಂಭನ ಇಟ್ಕೊಂಡಿದ್ದಾರೆ, ವಿಜೃಂಭಣೆ ಇಟ್ಕೊಂಡಿದ್ದಾರೆ. ಅದು ನಾಳೆ ಇರೋದರಿಂದ ಇವತ್ತು ನಾಳೆ ಸ್ವಲ್ಪ ಬೇರೆ ಕಡೆ ಹೋಗೋದ್ರಿಂದ ಇವತ್ತು ಬಂದು ದೇವ್ರ ದರ್ಶನ ಮಾಡಿ ನಾವು ನಮ್ಮ ನಾಯಕರೆಲ್ಲ ಬಂದು ದೇವ್ರ ದರ್ಶನ ಮಾಡಿ ಆ ವೇಣುಗೋಪಾಲ ಸ್ವಾಮಿ ಕಪಾಕುಟಾಕ್ಷ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜನತೆಗೆ ಮಳೆ ಬೆಳೆ ಚೆನ್ನಾಗಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ರೈತರ ಮುಖದಲ್ಲಿ ಮಂದಾಸ ಗೂಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಉತ್ನೂರು ಪಂಚಾಯಿತಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಮತ್ತು ನಮ್ಮ ಹಿತೈಷಿಗಳು ಬಂದು ನಮ್ಮನ್ನು ಆಹ್ವಾನ ಮಾಡಿ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆ ಮಾಡಿಕೊಂಡು ಕರ್ಕೊಂಬಂದು ದೇವಸ್ಥಾನಕ್ಕೆ ಪ್ರದರ್ಶನ ಮಾಡಿ ಕಳಿಸ್ತಾ ಇದ್ದಾರೆ. ನಿಮ್ಮ ನಿಮ್ಮ ಕುಟುಂಬಕ್ಕೆ ಮತ್ತು ಈ ಊರಿನ ಎಲ್ಲ ಮುಖ್ಯಸ್ಥರು ಮತ್ತು ಯುವ ಮಹೋತ್ಸವಕ್ಕೆ ಮತ್ತು ಎಲ್ಲ ನಾಲ್ಕು ತಂಗದಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ.